ಕನ್ನಡ ನಿರೂಪಣೆ ಮೂಲಕ ಮನೆ ಮಾತಾಗಿದ್ದಂತ ಅಪರ್ಣ ಅವರು ಇವತ್ತು ನಮ್ಮೊಂದಿಗೆ ಇಲ್ಲ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಯಲ್ಲಿ ಗಾಯಕರಾಗಿರುವಂತಹ ಛಾಯ ಬರೋದರ ಅವರನ್ನು ಮಾತಾಡಿಸ್ತೀನಿ. ಮೇಡಮ್, ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ತುಂಬಾ, ನೀವು ಅವ್ರ ಜೊತೆ ಮಾತನಾಡೋ ಒಂದು ಹಾಡು ಹೇಳೋ ಮೂಲಕ ಈ ಕೊನೆಯ ದಿನಗಳಲ್ಲಿ ನೀವು ಮಾಡಿರುವಂತದ್ದು, ಈ ಅವರ ಜೊತೆ ಕಳೆದಂತಹ ದಿನಗಳಾಗಿರ್ಬೋದು, ಮತ್ತೆ ಈ ಕೊನೆಯ ದಿನಗಳಲ್ಲಿ ನೀವು ಅವ್ರ ಜೊತೆ ಸಪೋರ್ಟಿವ್ ಆಗಿದ್ದಂತ ಒಂದು ಮಾಹಿತಿ. ಅವಳು ನಾನು 40 ವರ್ಷದ ಫ್ರೆಂಡ್ಸ್ ಅಪ್ಪ, ಇವಾಗಿನ ಅವರಲ್ಲ. ಯಾಕೆಂದ್ರೆ 8 ವರ್ಷದ ಫ್ರೆಂಡ್ಸ್ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಅಷ್ಟು ಕ್ಲೋಸ್ ಫ್ರೆಂಡ್ಸು. ಎವ್ರಿ ಡೇ ನಾವು ಮಾತಾಡ್ತಿದ್ವಿ, ಆ್ಯಂಡ್ ವಾರಕ್ಕೊಂದು 3 ಸತಿ ಭೇಟಿ ಆಗ್ತಿದ್ವಿ, ಹೊರಗಡೆ ಸುತ್ತಾ ಇದ್ವಿ. ಇವಳಿಗೆ ಕ್ಯಾನ್ಸರ್ ಅಂತ ಗೊತ್ತಾದ ತಕ್ಷಣವೇ ಎಷ್ಟು ಸ್ಪೋರ್ಟಿವ್ ಆಗಿ ತೊಗೊಂಡ್ಲು ಅಂದರೆ, ನಾನು ಎಲ್ಲ ಟ್ರೀಟ್ಮೆಂಟ್ ತೊಗೊಳ್ತೀನಿ, ನಾನು ಸರಿ ಹೋಗ್ತೀನಿ, ತುಂಬ ಪಾಸಿಟಿವ್ ಆಗಿ ಅದನ್ನು ಅಕ್ಸೆಪ್ಟ್ ಮಾಡಿದ್ಲು. ಬಟ್ ವಿಧಿ, ಏನು ಮಾಡೋಕ್ಕಾಗಲ್ಲ. ಬಟ್ ತುಂಬ ಸಫರ್ ಮಾಡ್ತಿದ್ಲು, ತುಂಬಾ ಪಾಪ, ಭಾಳ ಸಫರ್ ಮಾಡೋಳು. ನಾವೆಲ್ಲ ತುಂಬ ಧೈರ್ಯ ಹೇಳ್ತಾ ಇದ್ವಿ, ಬಟ್ ತುಂಬ ಬ್ರೇವ್ ಗರ್ಲ್ ಅಂತಾರಲ್ಲ ಹಾಗೆ ಹೇಳ್ತಾ ಇದ್ರಿ. ಅವಾಗವಾಗ ನಾವು ಸುತ್ತಾಡ್ತಾ ಇದ್ವಿ, ಹೋಗ್ತಾ ಇದ್ವಿ ಅಂತ. ಈಗ ತುಂಬ ಮಿಸ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಜೊತೆಯಲ್ಲಿ. ಖಂಡಿತ ಮಿಸ್ ಮಾಡ್ಕೊಳ್ಳೋದಾ, ಎವ್ರಿ ಡೇ ಮಿಸ್ ಮಾಡ್ಕೊಳ್ಳೋದು. ಯಾಕೆಂದರೆ ಎಲ್ಲರೂ ನಮಗೆ ಆತ್ಮೀಯರಾಗಲ್ಲ. ಫ್ರೆಂಡ್ಸ್ ಅನ್ನೋದು ಎಲ್ಲರಿಗೂ ಎಲ್ಲರೂ ಸೆಟ್ ಆಗಲ್ಲ, ಕೆಲವ್ರು ಮಾತ್ರನೇ ಅವ್ರ ಜೀವನದಲ್ಲಿ ಇರ್ತಾರೆ. ಆ ಥರದಲ್ಲಿ ಇವಳೊಬ್ಳು ನನಗೆ. ಬಟ್ ಖಂಡಿತ ಮಿಸ್ ಮಾಡ್ಕೊಳ್ತೀನಿ, ಏನು ಮಾಡೋದು. ಕನ್ನಡ ಗಾಯನ, ಕನ್ನಡ ನಿರೂಪಣೆ ಎರಡೂ ಜೋಡಿದಾಗ ಅದಕ್ಕೊಂದು ಕಾರ್ಯಕ್ರಮಕ್ಕೆ ಒಂದು ಸೊಗಸು. ಅವಿಬ್ಬರೂ, ನೀವಿಬ್ಬರೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಹೋಗ್ತಾ ಇದ್ದಂಥವ್ರು, ಜೊತೆಯಾಗಿ ಇರ್ತಾ ಇದ್ದಂಥವ್ರು, ಆ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಸಿಗ್ತಾ ಇತ್ತು. ಈಗ ಒಬ್ಬೊಬ್ಬರು ಹೋಗುವಂಥ ಒಂದು ಬಂದಾಗ ಆ ಒಂದು ಖಾಲಿ ಅನಿಸುತ್ತೆ. ಆ ವೇದಿಕೆ ತುಂಬ ಖಾಲಿ ಅನಿಸುತ್ತೆ. ತುಂಬ ಪ್ರಾಜೆಕ್ಟ್ಸ್ ಮಾಡಿದ್ವಿ ನಾನು ಅವಳು, ನನ್ನ ಹಾಡು ನನ್ನದು ಇರ್ಬೋದು ಸುಮಾರು. ಅವಳಿಗೇನಂದರೆ ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಅಂದರೆ ಅದ್ರ ಬಗ್ಗೆ ಹಾಡು ಕೇಳೋವಂಥದ್ದು ತುಂಬ ಇತ್ತು ಅವಳಿಗೆ. ಸೊ ನಮ್ಮಿಬ್ಬರದ್ದು ತುಂಬ ಒಂಥರ ಒಳ್ಳೆ ಮ್ಯಾಚು. ಆಮೇಲೆ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು, ತುಂಬ ನಗ್ತಾ ಇದ್ವಿ ನಾವು. ಒಂದು 8 ಗಂಟೆ ರಾತ್ರಿ ಅಂದರೆ ಒಂಥರ ಆ ಟೈಮ್ ಅದೇ ನಮ್ಮದೇ ಟೈಮ್ ಅನ್ನೋ ಥರ ಎವ್ರಿ ಡೇ ಫೋನ್ ಮಾಡಿ ಮಾತಾಡ್ತಿದ್ವಿ. ತುಂಬ ಮಿಸ್ ಆಗುತ್ತೆ. ಅವತ್ತು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ, ಅದು ನೀವು ಮತ್ತೆ ಮೇಡಮ್ ಅವ್ರ ಜೊತೆ ಕುತ್ಕೊಂಡು ಹಾಡು ಹೇಳೋದು, ಅದು ಮನೆಯಲ್ಲಿ ಯಾವತ್ತು ಯಾವತ್ತು ಇನ್ಸಿಡೆಂಟ್ ಆಗಿದ್ದು, ಹೇಗೆ? ಯಾವತ್ತು ಇಲ್ಲ, ಅದು ಇಲ್ಲೇ ಮಾಡಿದ್ದು. ಇದೆ ನೀವು ನೋಡ್ತಿದ್ದೀರಲ್ಲ, ಇಲ್ಲೇ ಮನೆಯಲ್ಲಿ ನಾವು ಮೀಟ್ ಆಗ್ತಾನೆ ಇದ್ವಲ್ಲ. ಸೊ ಅವಾಗ ಅದನ್ನು ರೆಕಾರ್ಡ್ ಮಾಡಿದ್ದು. ಏನೋ ಒಂದು ಸುಮ್ಮನೆ ಖುಷಿಯಾಗಿ ಕೂತಿದ್ವಿ, ಅವಳದು ಟ್ರೀಟ್ಮೆಂಟ್ ಮುಗಿಸಿ ಆಗ್ತಾನೆ ಬಂದಿದ್ದು ಪಾಪ. ಸೊ ಅದಕ್ಕೆ ನಾನು ಸುನೀತಾ ಏನೋ ಒಂದು ವಿಡಿಯೋ ಮಾಡೋಣ ಖುಷಿಯಾಗಿ ಅಂದ್ಬಿಟ್ಟು ಅವಾಗ ಮಾಡಿದ್ದು. ಅದಾವಾಗ ಅವಳು ಹೇರ್ ಸ್ಟೈಲ್ ಸ್ವಲ್ಪ ಇದಾಗಿತ್ತು, ಕಿಮೋ ಎಲ್ಲ ತೊಗೊಂಡು. ಆವಾಗ ಸುಮ್ಮನೆ ನಾವು ಚೆನ್ನಾಗಿದೆ ನಿನ್ನ ಹೇರ್ ಸ್ಟೈಲು, ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದಷ್ಟೇ. ಅದು ಮಾಡಿ ಜಸ್ಟ್ ಒಂದು 3-4 ಮಂತ್ಸ್ ಆಗಿರ್ಬೇಕಷ್ಟೇ. ಮೇಡಮ್, ಅಪರ್ಣ ಅವ್ರಿಗೆ ಯಾವ ಹಾಡು ನೀವು ತುಂಬ ಇಷ್ಟಪಡ್ತಾ ಇದ್ರು, ಅವ್ರಿಗೆ ಯಾವ ಹಾಡು ನೀವು ಹಾಡ್ತಾ ಇದ್ರಿ? ಅಯ್ಯೋ, ಇಂಥ ಹಾಡು ಅಂತಿಲ್ಲ, ಎಲ್ಲ ಹಳೆ ಹಾಡುಗಳೇ ಜಾಸ್ತಿ ಇಷ್ಟಪಡೋಳು. ಮೊನ್ನೆ ಅವಳು ಹಾಸ್ಪಿಟ್ಲಲ್ಲಿ ಇದ್ದಾಗಲೂ ನಾನು ಹೋಗಿ ಹಾಡಿದೆ. ಬಟ್ ಅಯ್ಯೋ, ನನಗೆ ಇವಾಗ ಎಮೋಷ್ನಲ್ ಆಗಿದ್ದೀನಿ, ಕಷ್ಟ ಆಗುತ್ತೆ ಹಾಡೋದು. ತುಂಬ ಮ್ಯೂಸಿಕ್ ಲವರ್ ಅವಳು, ತುಂಬ ಹಾಡುಗಳು ಇಷ್ಟಪಡೋಳು. ನಾವು ಕೂತ್ರೆ ಗಂಟುಗಟ್ಟಲೆ ಹಾಡಿನ ಬಗ್ಗೆ, ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ, ಆ ಸಿಚುಯೇಷನ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಇದಿಷ್ಟು ಗಾಯಕರಾದ ಛಾಯವರ ಮತ್ತು ಕ್ಯಾಮರಾ ಪರ್ಸನ್ ಗುರುಶೇಖರ್ ಸುತ್ತೆ, ಗಂಗಾಧರ್ ವಕ್ತ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.